ಇದುವರೆಗೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ದೊಡ್ಡಬಳ್ಳಾಪುರ ಟೌನ್ನ ಆತ್ಮೀಯ ನಾಗರಿಕರಲ್ಲಿ ಮನವಿ. ಮಾನ್ಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾದಂತಹ ಶ್ರೀಯುತ ರವಿ ಡಿ ಚನ್ನಣ್ಣನವರ ಸಾಹೇಬರು, ಐ ಪಿ ಎಸ್ ಸಾಹೇಬರವರ ನೇತೃತ್ವದಲ್ಲಿ ಯಾವ ನಾಗರಿಕರು ಡಿ ಎಲ್ ಹೊಂದಿಲ್ಲ, ಯಾವ ಗಾಡಿಗಳಿಗೆ ಇನ್ಶೂರೆನ್ಸ್ ಇಲ್ಲ, ಯಾವ ನಾಗರಿಕರು ಹೆಲ್ಮೆಟ್ಗಳನ್ನು ಧರಿಸದೆ ವಾಹನ ಚಲಾವಣೆ ಮಾಡ್ತಾರೆ, ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಇದೇ 15ನೇ ತಾರೀಕಿಂದ ದೊಡ್ಡಬಳ್ಳಾಪುರ ಟೌನ್ನಲ್ಲಿ ಡಿ ಎಲ್ ಮೇಳ, ಇನ್ಶೂರೆನ್ಸ್ ಮೇಳ ಮತ್ತು ಹೆಲ್ಮೆಟ್ಗಳ ತೆಗೆದುಕೊಳ್ಳುವಿಕೆ ಬಗ್ಗೆ ಒಂದು ಅಭಿಯಾನ ಸಾಹೇಬರ ನೇತೃತ್ವದಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ನಾಗರಿಕ ಬಂಧುಗಳೇ, ಬದಲಾಗುತ್ತಿರುವ ಸಂಚಾರಿ ನಿಯಮಗಳಲ್ಲಿ ಪ್ರತಿಯೊಬ್ಬ ನಾಗರಿಕರು ಕೂಡ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಬೇಕು. ಸೊ ಹೀಗಾಗಿ 15ನೇ ತಾರೀಕಿಂದ ದೊಡ್ಡಬಳ್ಳಾಪುರ ಟೌನ್ನಲ್ಲಿ ಮಾನ್ಯ ಎಸ್ ಪಿ ಸಾಹೇಬರು ಈ ಒಂದು ಅಭಿಯಾನಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ಸೊ ಹೀಗಾಗಿ ಯಾರು ಡಿ ಎಲ್ ಹೊಂದಿಲ್ಲ, ಯಾರು ಇನ್ಶೂರೆನ್ಸ್ ಹೊಂದಿಲ್ಲ, ಯಾರು ಹೆಲ್ಮೆಟ್ಗಳನ್ನು ಇದು ಮಾಡಿಲ್ಲ, ಏಕಕಾಲದಲ್ಲಿ ಒಂದೇ ಸ್ಥಳದಲ್ಲಿ ಎಲ್ಲರೂ ಕೂಡ ಲಭ್ಯರಿರ್ತಾರೆ, ಇದರ ಸದುಪಯೋಗ ಪಡಿಸ್ಕೊಳ್ಬೇಕು. ಮತ್ತೆ ಯಾರಿಗೆ ಡಿ ಎಲ್ ಇನ್ನೂ ಮಾಡಿಸಿಲ್ಲ ಅವರು ವಯಸ್ಸಿನ ದೃಢೀಕರಣ, ಎರಡು ಫೋಟೋ, ಆಧಾರ್ ಕಾರ್ಡ್ ಮತ್ತು ವೋಟರ್ ಐ ಡಿ ಜೆರಾಕ್ಸ್ ಪ್ರತಿಗಳನ್ನು ಸೊ ಕೂಡಲೇ ಪೊಲೀಸ್ ಠಾಣೆಗೆ 13ನೇ ತಾರೀಕು ಸಂಜೆ 5 ಗಂಟೆ ಒಳಗಾಗಿ ಬಂದು ನನ್ನ ಕಡೆ ತಲುಪಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಇದೇ 15ನೇ ತಾರೀಕೊಂದು ಈ ಒಂದು ಡಿ ಎಲ್ ಮೇಳ, ಇನ್ಶೂರೆನ್ಸ್ ಮೇಳ, ಹೆಲ್ಮೆಟ್ ವಿತರಣೆಯ ಬಗ್ಗೆ ಮಾನ್ಯ ಎಸ್ ಪಿ ಸಾಹೇಬರು ಚಾಲನೆ ನೀಡಲಿದ್ದಾರೆ. ಸೊ ಹೀಗಾಗಿ ನಾಗರಿಕರು ಇದರ ಒಂದು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಯಾವ ನಾಗರಿಕರು ನಾಗರಿಕ ಬಂದೂಕು ತರಬೇತಿ ಪಡೆಯೋದಕ್ಕೆ ತಾವು ಇಚ್ಛೆಯುಳ್ಳವರಿದ್ದೀರಾ, ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಾಗರಿಕರಿಗೆ ಬಂದೂಕು ತರಬೇತಿ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಸೊ ಯಾರು 25 ವರ್ಷದಿಂದ 45 ವರ್ಷದ ಒಳಗೆ ದೃಢಕಾಯರಾಗಿ ಆರೋಗ್ಯದ ಸ್ಥಿತಿ ಚೆನ್ನಾಗಿದ್ದು ಮುಂದೆ ನಾವು ಲೈಸೆನ್ಸ್ ತಗೊಳ್ಬೇಕು ಅಂತ ಯಾರು ಇಚ್ಛೆ ಉಳ್ಳವರು ಇರ್ತೀರಿ, ಅವರು ಕೂಡ ಬಂದು ತಮ್ಮ ಹೆಸರುಗಳನ್ನ ಕೊಟ್ಟು ಎರಡು ಫೋಟೋ, ಮೆಡಿಕಲ್ ಫಿಟ್ನೆಸ್ ಮತ್ತೆ ಆಧಾರ್ ಕಾರ್ಡ್, ವೋಟರ್ ಐ ಡಿನ ಟೌನ್ ಪೊಲೀಸ್ ಠಾಣೆಗೆ ಬಂದು ನನ್ನ ಕಡೆ ಒಂದು ತಲುಪಿಸಿದ್ರೆ ಸೊ ಅದು ಕೂಡ 15ನೇ ತಾರೀಕಿಂದನೇ ಎಲ್ಲದಕ್ಕೂ ಕೂಡ ಸಾಹೇಬರು ಚಾಲನೆ ಕೊಡ್ತಾ ಇದ್ದಾರೆ. ಮತ್ತೆ ಅದೇ ರೀತಿ ಯಾವ ನಾಗರಿಕರು ಪೊಲೀಸ್ ಇಲಾಖೆ ಜೊತೆಗೆ ಒಂದು ಟ್ರಾಫಿಕ್ ನಿರ್ವಹಣೆಗೆ ಟ್ರಾಫಿಕ್ ವಾರ್ಡನ್ ಒಂದು ಕೆಲಸ ಮಾಡೋದಕ್ಕೆ ಯಾರು ಯುವಕರು ಇಚ್ಛೆಯುಳ್ಳರಿದ್ದೀರಾ, ಈಗಾಗಲೇ ನಾವು ಹೇಳ್ಕೊಂಡು ತಾನೆ ಬರ್ತಾ ಇದೀವಿ, ದಯವಿಟ್ಟು ಅಂಥವರು ಕೂಡ ಕೂಡಲೇ ತಮ್ಮದೆರಡು ಫೋಟೋ, ಆಧಾರ್ ಕಾರ್ಡ್, ವೋಟರ್ ಐ ಡಿನ ತಂದು ನಮ್ಮ ಕಡೆ ಕೊಟ್ಟರೆ ಅದು ಕೂಡ 15ನೇ ತಾರೀಕು ಚಾಲನೆ ಆಗ್ತಿದೆ. ಬಂಧುಗಳೇ ಗಮನಿಸಿ, ಮಾನ್ಯ ಎಸ್ ಪಿ ಸಾಹೇಬರು, ರವಿ ಡಿ ಚನ್ನಣ್ಣವರ ಸಾಹೇಬರು, ಐ ಪಿ ಎಸ್ ಸರ್ರವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ದೊಡ್ಡಬಳ್ಳಾಪುರ ಟೌನ್ನಲ್ಲಿ ಬರುವ 15ನೇ ತಾರೀಕಿನಂದು ಈ ಒಂದು ಎಲ್ಲದಕ್ಕೂ ಕೂಡ ಒಂದು ಚಾಲನೆ ಮಾನ್ಯ ಎಸ್ ಪಿ ಸಾಹೇಬರು ನೀಡ್ತಾ ಇದ್ದಾರೆ. ಡಿ ಎಲ್ ಮೇಳ, ಇನ್ಶೂರೆನ್ಸ್ ಮೇಳ, ಹೆಲ್ಮೆಟ್ ತಗೊಳ್ಳೋದ್ರ ಬಗ್ಗೆ ಮತ್ತೆ ನಾಗರಿಕ ಬಂಧು ತರಬೇತಿಗಳಿಗೆ, ನಾಗರಿಕ ಬಂದೂಕು ತರಬೇತಿ ಹೊಂದುವ ಇಚ್ಛೆಳ್ಳುವಂತಹ ಯುವಕರಿಗೆ ಮತ್ತೆ ಟ್ರಾಫಿಕ್ ವಾರ್ಡನ್ ಕೆಲಸ ಪೊಲೀಸರ ಜೊತೆಗೆ ಮಾಡೋದಕ್ಕೆ ಯಾರ್ಯಾರು ಇಚ್ಛೆಳ್ಳರಿದ್ದೀರಾ, ಎಲ್ಲರೂ ಕೂಡ ತಮ್ಮ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡು ದಾಖಲಾತಿಗಳನ್ನು ಕೊಟ್ಟು ಇದರ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ.